ನಿಮಿಷದಲ್ಲಿ ಆರೋಗ್ಯ, ನಿಮ್ಮ ನಿಸರ್ಗಮನೆ ಶಿರಸಿ ಯೂಟ್ಯೂಬ್ ಚಾನೆಲ್ನಲ್ಲಿ. ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ವೆಲ್ನೆಸ್ ಸೆಂಟರ್ ನಿಸರ್ಗಮನೆ ಶಿರಸಿ ಆಯುರ್ವೇದ ವೈದ್ಯ. ವೀಕ್ಷಕರೇ, ನಿಮಿಷದಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಸೊ ರಕ್ತಹೀನತೆ ಇರ್ತದೆ, ಸೊ ಎಚ್ ಬಿ ಪರ್ಸೆಂಟೇಜ್ ಕಡಿಮೆ ಇರ್ತದೆ, ಅನೀಮಿಯಾ ಇರ್ತದೆ, ಸುಸ್ತಾಗ್ತಾ ಇರ್ತದೆ, ಯಾವುದೇ ಒಂದು ಮನೆಯ ಚಟುವಟಿಕೆಗಳಲ್ಲಿ ಮಾಡಿದ್ರೂ ಕೂಡ ಸುಸ್ತಾಗ್ಬಿಡ್ತದೆ. ಸೊ ಅಂಥವರಿಗೆ ಈ ಒಂದು ಮನೆ ಮದ್ದನ್ನು ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಅದ್ಯಾವುದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಡಾಕ್ಟರ್ ಹೆಗ್ಡೆ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿ ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಈ ನಂಬರ್ಗಳಿಗೆ ಮಿಸ್ ಕಾಲನ್ನು ನೀಡಿ. ಚಕ್ರೆ ಹಳ್ಳಿಗಳಲ್ಲಿ ಇರುವಂಥವರಿಗೆ ಇದು ಮುಖ್ಯವಾಗಿ ಅನ್ವಯ ಆಗ್ತದೆ. ಸೊ ಯಾವುದು ಅಂತ ಹೇಳಿದ್ರೆ ನುಗ್ಗೆ ಮರ. ನುಗ್ಗೆ ಮರ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಯಾರು ಮನೆಗಳಲ್ಲಿ ಬೆಳ್ಕೊಂಡಿರ್ತೀರಿ ಅವ್ರ ಹತ್ರ ಇರ್ತದೆ. ಸೊ ಒಂದು ಮುಷ್ಟಿಯಷ್ಟು ನುಗ್ಗೆ ಸೊಪ್ಪನ್ನು ನೀವು ಬಳಸಬೇಕು. ಸೊ ಒಂದು ಮುಷ್ಟಿ ಅಂದರೆ ನೀವು ಅದನ್ನು ಎಲೆಗಳನ್ನು ತೆರೆದ ನಂತರ ಅದನ್ನು ಒಂದು ಮುಷ್ಟಿ ಆಗಬೇಕು. ಸೊ ಒಂದು ಮುಷ್ಟಿ ನುಗ್ಗೆ ಸೊಪ್ಪನ್ನು ನೀವು ಬಳಸಬೇಕು. ಅದಕ್ಕೆ 2 ಚಮಚದಷ್ಟು ಜೋನಿ ಬೆಲ್ಲ ಮತ್ತು 4-5 ಒಣದ್ರಾಕ್ಷಿ. ಸೊ ಇದನ್ನು ನೀವು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಬಿ ಅದನ್ನು ಜ್ಯೂಸ್ ಮಾಡ್ಕೋಬೇಕು. ಸೊ 100 ml ಜ್ಯೂಸ್ ಆಗೋ ಥರ ನೀರನ್ನು ಬೆರೆಸಿ ನೀವು. ಸೊ ಈ ಒಂದು ಪಾನೀಯವನ್ನು ನೀವು ಪ್ರತಿದಿನ ಕುಡಿತಾ ಬರಬೇಕು. ಸೊ ಆಹಾರದ ನಂತರ ಆಗಿರ್ಬೋದು ಅಥವಾ ಆಹಾರದ ಮೊದಲು ಆಗಿರ್ಬೋದು, ದಿನಕ್ಕೆ ಒಮ್ಮೆ ಯಾವ ಸಂದರ್ಭದಲ್ಲಾದರೂ ಇದನ್ನು ನೀವು ಕುಡಿಬೋದು. ಸೊ ಒಂದು 15-20 ದಿನಗಳ ಕಾಲ ಈ ಪಾನೀಯವನ್ನು ನೀವು ಪ್ರತಿದಿನ ಮಾಡ್ಕೊಂಡು ಕುಡಿತಾ ಬಂದಲ್ಲಿ, ಒಂದು ವೇಳೆ ಪ್ರತಿದಿನ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತಂದರೂ ಕೂಡ ದಿನ ಬಿಟ್ಟು ದಿನ ಮಾಡಿಕೊಂಡ್ರೂ ಕೂಡ ಪರವಾಗಿಲ್ಲ. ಸೊ ಒಂದಷ್ಟು ದಿನಗಳ ಕಾಲ ನೀವು ಕಂಟಿನ್ಯೂ ಮಾಡ್ತಾ ಬಂದಾಗ ಇದು ನಿಮ್ಮ ಸುಸ್ತನ್ನು ಕಡಿಮೆ ಮಾಡ್ತದೆ, ರಕ್ತದ ಒಂದು ಪ್ರಮಾಣವನ್ನು ಹೆಚ್ಚಿಗೆ ಮಾಡ್ತದೆ, ಹೆಚ್ ಬಿ ಪರ್ಸೆಂಟೇಜ್ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಸಾಧ್ಯ ಆಗ್ತದೆ, ಈ ಸುಸ್ತು ಅನೀಮಿಯಾ ಸಮಸ್ಯೆ ಕಡಿಮೆ ಆಗ್ತದೆ. ಸೊ ಈ ಒಂದು ಸರಳ ಪರಿಣಾಮಕಾರಿ ಮನೆ ಮದ್ದನ್ನು ಮಾಡಿ. ಯಾರಿಗೆ ನುಗ್ಗೆ ಸೊಪ್ಪು ಲೈವ್ ಆಗಿ ಸಿಗೋದಿಲ್ಲ ಅಂದರೆ ತಮ್ಮ ಮನೆಗಳಲ್ಲಿ ಸಿಗೋದಿಲ್ಲ, ತರಕಾರಿ ಮಾರಾಟ ಮಾಡೋರ ಹತ್ರ ಅಥವಾ ಸೊಪ್ಪನ್ನು ಮಾರಾಟ ಮಾಡೋರ ಹತ್ರ ನೀವು ಹೇಳಿದರೆ ಅವರು ತಂದುಕೊಡೋ ಸಾಧ್ಯತೆ ಕೂಡ ಇರ್ತದೆ. ಸೊ ಹಾಗಾಗಿ ಎಲ್ಲರಿಗೂ ಕೂಡ ದೊರಕುವಂಥ ಚಾನ್ಸಸ್ ಈ ಮೂಲಕ ಸಿಗ್ತದೆ. ಸೊ ಎಲ್ಲರೂ ಈ ಪ್ರಯತ್ನವನ್ನು ಮಾಡಿ ಮತ್ತು ಈ ವಿಡಿಯೋವನ್ನು ಕೂಡ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು.